ಬೆಂಗಳೂರಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಮೂವರು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂವರು ವಿದ್ಯಾರ್ಥಿಗಳ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪಾಕ್ ಪ್ರೇಮವನ್ನು ಮೆರೆದಿದ್ರು ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ರು ಈ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಈಗ ವಿಚಾರಣೆಗೆ ಕೂಡ ಕರೆಯಲಾಗಿದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದಂತ ವಿದ್ಯಾರ್ಥಿಗಳಿಗೆ ತರಾಟೆ ಕೂಡ ತೆಗೆದುಕೊಳ್ಳಲಾಗಿತ್ತು ನಿನ್ನೆ ಮಾರ್ಥಹಳ್ಳಿಯ ಖಾಸಗಿ ಕಾಲೇಜಿನಲ್ಲಿ ನಡೆದಂತ ಘಟನೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಅವರು ಘೋಷಣೆಯನ್ನ ಕೂಗಿದ್ರು ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಈಗ ಆ ವಿದ್ಯಾರ್ಥಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಅಶ್ವತಿಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ವಿದ್ಯಾರ್ಥಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಕಾಲೇಜು ಆಡಳಿತ ಮಂಡಳಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಜೊತೆಗೆ ವಿದ್ಯಾರ್ಥಿಗಳು ಈಗ ಏನು ಹೇಳ್ತಾ ಇದ್ದಾರೆ ತಪ್ಪೊಪ್ಪಿಕೊಂಡಿದ್ದಾರೆ ಹೇಗೆ ಲೀನಶ್ರೀ ಈಗಾಗಲೇ ಏನು ವಿದ್ಯಾರ್ಥಿಗಳು ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿರುವುದನ್ನ ನಾವು ತಪ್ಪು ಮಾಡಿದೀವಿ ಅಂತ ಹೇಳಿ ಈಗಾಗಲೇ ಪೊಲೀಸರ ಬಳಿ ಅವರು ಕೂಡ ಹೇಳ್ಕೊಂಡಿರುವಂತದ್ದು ಜೊತೆಗೆ ಶಾಲಾ ಆಡಳಿತ ಅಂದ್ರೆ ಕಾಲೇಜು ಆಡಳಿತ ಮಂಡಳಿಯ ಬಳಿಯೂ ಕೂಡ ತಾವು ಮಾಡಿರುವಂತಹ ತಪ್ಪನ್ನು ಕೂಡ ಒಪ್ಪಿಕೊಂಡಿರುವಂತದ್ದು ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಪೊಲೀಸರು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಫನ್ ಮೂಮೆಂಟ್ ಆಗಿ ನಾವು ಆ ರೀತಿ ಮಾಡಿದ್ವಿ ಅಂತಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ಎಲ್ಲ ಒಂದ್ ಕಡೆ ತಮಾಷೆಗೋಸ್ಕರ ಈ ರೀತಿ ನಾವು ಮಾಡಿದೀವಿ ಅಂತ ಹೇಳಿ ಪೊಲೀಸರು ಮುಂದೆ ಹೇಳಿರುವಂಥದ್ದು ಆದ್ರೂ ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿರುವಂತಹದ್ದು ಸರಿಯಲ್ಲ ಅಂತ ಹೇಳಿ ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಕೂಡ ಮಾಡಿರುವಂಥದ್ದು ಮತ್ತೆ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧನೂ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತಹದ್ದು ಈಗಾಗಲೇ ಏನು ಅವರಿಬ್ಬರು ಕೂಡ ಅಂದ್ರೆ ಏನು ವಿದ್ಯಾರ್ಥಿಗಳು ಇಬ್ರು ಏನು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಮಾಡಿರುವಂತಹ ವಿದ್ಯಾರ್ಥಿಗಳು ಕೂಡ ಕನ್ನಡ ಪರ ಸಂಘಟನೆಗಳ ಬಳಿ ಕ್ಷಮೆಯನ್ನ ಕೂಡ ಯಾಚಿಸಿರುವಂಥದ್ದು ಜೊತೆಗೆ ವೈಟ್ ಫೀಲ್ಡ್ ಡಿಸಿಪಿ ಗಿರೀಶ್ ಅವರ ಒಂದು ಗಿರೀಶ್ ಅವರು ಕೂಡ ತಮ್ಮ ಒಂದು ಕಚೇರಿಗೆ ಕರೆಸಿ ಅವರಿಬ್ಬರಿಗೂ ಕೂಡ ಒಂದು ವಾರ್ನ್ ಮಾಡಿ ಜೊತೆಗೆ ಅವರಿಗೆ ಬುದ್ಧಿವಾದವನ್ನು ಹೇಳಿರುವಂತಹ ಒಂದು ಇನ್ಸಿಡೆಂಟ್ ಕೂಡ ಆಗಿರುವಂಥದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಕಾಲೇಜು ಆಡಳಿತ ಮಂಡಳಿ ಏನಿದೆ ಆ ಒಂದು ಆಡಳಿತ ಮಂಡಳಿ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂಥದ್ದು ಸೊ ಹಾಗಾಗಿ ಇಬ್ರನ್ನು ಕೂಡ ಒಂದಷ್ಟು ದಿನಗಳ ಕಾಲ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಅವರಿಬ್ರು ಕೂಡ ಘೋಷಣೆಯನ್ನ ಕೂಗಿರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದು ತಮಾಷೆಗೋಸ್ಕರ ಘೋಷಣೆಯನ್ನ ಕೂಗಿದರೆ ಅನ್ನೋ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಯಾರು ಅಲ್ಲಿ ಪ್ರೊವೋಕ್ ಮಾಡಿ ಅಥವಾ ಒಂದ್ ಇಂಟೆನ್ಷನ್ಲಿ ಅವ್ರು ಮಾಡಿರುವಂತಹ ಒಂದು ಆ ರೀತಿಯಾಗಿ ಕಂಡು ಬರ್ತಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದ್ ಫನ್ ಮೂಮೆಂಟ್ ಅಂತ ಹೇಳಿ ಅಲ್ಲಿ ಆ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಕಂಡು ಬರ್ತಿರೋದು ಸೊ ಹಾಗಾಗಿ ಆದ್ರೂ ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿರೋದು ಅದು ವಿದ್ಯಾರ್ಥಿಗಳಾಗಿ ಈ ರೀತಿ ಮಾಡಿರೋದು ಸರಿಯಲ್ಲ ಅಂತದ್ದು ಒಂದಷ್ಟು ಕನ್ನಡ ಪರ ಸಂಘಟನೆಗಳ ವಾದವಾಗಿರುತ್ತದೆ ಸೊ ಹಾಗಾಗಿ ಅವರಿಬ್ಬರನ್ನು ಮುಂದೆ ಯಾವ ರೀತಿ ಒಂದು ಬೇರೆಲ್ಲ ಯಾವ ರೀತಿ ಏನಾರ ಒಂದ್ ವೇಳೆ ಅವರ ವಿರುದ್ಧ ಏನು ತನಿಖೆಯನ್ನ ಮಾಡ್ತಾರ ಅಥವಾ ಅವರಿಗೆ ಕೇವಲ ಬುದ್ಧಿವಾದ ಹೇಳಿ ಬಿಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನ ಇರುತ್ತದ್ದು ಥ್ಯಾಂಕ್ ಯು ಅಶ್ವತ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ